ಸರ್ ಬಾರ ಶಿವಮೊಗ್ಗದಲ್ಲಿ ಏನು ಘಟನೆ ನಡೆದಿದೆ? ಇದು ಧರ್ಮ ಸಂಗ್ರಾಮ ಪ್ರಾರಂಭ ಆಗಿದೆ. ನಾವಿದನ್ನ ಏನೋ ಘಟನೆ ನಡೀತು ಮರಿತೀವಿ ಅಂತ ಖಂಡಿತವಾಗಿ ಯಾರೂ ಎಣಿಸೋದ್ಬೇಕಾಗಿದೆ. ಈ ಕರ್ಫ್ಯೂ ಹಾಕಿದರೆ ಸದ್ಯಕ್ಕೆ ಶಾಂತಿ ಆಗಲಿ ಅನ್ನೋದ್ರ ದೃಷ್ಟಿಯಲ್ಲಿ ಹಾಕಿರ್ಬೋದು. ಆದರೆ ಪ್ರತಿಯೊಬ್ಬ ಯುವಕನ ಪ್ರತಿಯೊಬ್ಬ ಹಿಂದೂವಿನ ಎದೆಯಲ್ಲಿ ಅಗ್ನಿ ತುಂಬಿಕೊಂಡಿದೆ. ಇವಾಗ ಖಂಡಿತವಾಗಿ ನಾವು ಇದನ್ನ ಬಿಟ್ಕೊಡೋದಿಲ್ಲ. ಶಿವಮೊಗ್ಗದಲ್ಲಿ ಎಲ್ಲ ಹಿಂದೂಗಳಿಗೂ ಹಿಂದೂ ರಾಷ್ಟ್ರೋತ್ಥಾನ ಪರಿಷತ್ತಿನ ಹಿಂದೂ ರಾಷ್ಟ್ರ ಪರಿಷತ್ತಿನ ಪ್ರಮುಖಾಚಾರ್ಯರಾಗಿ ನಾವು ಇವತ್ತು ಹೇಳ್ತಾ ಇದ್ದೀವಿ. ನಾವಿದನ್ನ ಸ್ವಾಭಿಮಾನವಾಗಿ ತಗೊಳ್ಳೋದು ಅಷ್ಟೇ ಅಲ್ಲ, ಯುದ್ಧವಾಗಿ ತಗೋಬೇಕು. ಒಬ್ಬ ನಾವು ಯೋಧನನ್ನು ಕಳ್ಕೊಂಡಿದ್ವಿ. ಆ ಯೋಧನ ಆತ್ಮಕ್ಕೆ ಶಾಂತಿ ಸಿಗಬೇಕು ಅಂತಂದ್ರೆ ಆ ದುಷ್ಟನ್ನ ಬಗ್ಗಬಿಡಬೇಕು, ಎನ್ಕೌಂಟರ್ ಆಗಬೇಕು ಅಂತ ಕೇಳ್ಕೊಂಡಿದ್ದೀವಿ. ಆದರೆ ನಮ್ಗೆ ಇನ್ನೂ ಅನುಮಾನ ಇದೆ. 35 ಜನ ಕರ್ನಾಟಕ ಕಳ್ಕೊಂಡಿದೆ ಹಿಂದೂ ಕಾರ್ಯಕರ್ತರನ್ನ ಇಲ್ಲಿವರೆಗೆ. ಇಲ್ಲಿವರೆಗೆ ಯಾರನ್ನ ಎನ್ಕೌಂಟರ್ ಮಾಡಿದ್ದಾರೆ? ಯಾರನ್ನ ಗಲ್ಲಿ ಹಾಕಿದ್ದಾರೆ? ಪೊಲೀಸ್ನವ್ರು ಹೇಳ್ತಾರೆ ನಾವು ಅವ್ರನ್ನ ಹಿಡಿತೀವಿ. ಕಠಿಣವಾದ ಶಿಕ್ಷೆ ಕೊಡ್ತಾ ಇದ್ದಾರೆ ಇವರು. ಇನ್ನೊಂದು 6 ತಿಂಗಳಲ್ಲಿ ಅವನು ಹೊರಗೆ ಬರ್ತಾನೆ. ಇವನು ಕೊಲೆ ಮಾಡಬೇಕಾದ್ರೆ ಅವನು ಬಟ್ಟೆ ಎಲ್ಲವನ್ನು ಕಾರ್ನಲ್ಲಿ ರೆಡಿ ಮಾಡಿ ಇಟ್ಕೊಂಡೇ ಬಂದಿರ್ತಾನ. ಅವನು ಇವ್ರದ್ದು ಇವ್ರ ಕಾಯಿಲೆನೆ ಹಾಗೇನೆ, ಕದಿಬೇಕಾದ್ರೂ ಹಾಗೇನೆ, ಹೊಡಿಬೇಕಾದ್ರೂ ಹಾಗೇನೆ, ಬ್ಯಾಗ್ ರೆಡಿ ಇರ್ತದೆ ಜೈಲಿಗೆ ಹೋಗ್ಲಿಕ್ಕೆ. ಇನ್ನು ನಾಳೆಯಿಂದ ಜೈಲಿನಲ್ಲಿ ಬಿರಿಯಾನಿ ಊಟ ಇರ್ತದೆ ಇವರಿಗೆ, ಫೋನ್ ಇರ್ತದೆ, ಟಿವಿ ಇರ್ತದೆ, ಆಟ ಆಡ್ಲಿಕ್ಕೆ ಮನೋರಂಜನೆ ಇರ್ತದೆ. ಕೊಲೆ ಮಾಡಿದವ್ರಿಗೆ ಮಾಡೋದಾ ಇದು? ನಮ್ದು ಇದಾ ನಮ್ಮ ಸಿದ್ಧಾಂತ. ನಾವಿಲ್ಲಿ ಕಾರ್ಯಕರ್ತರನ್ನು ಕರ್ಕೊಂಡು ನಮ್ಗೆ ಈ ನಾಟಕಗಳು ಸಾಕು.